ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಸರೋಜಾ. ಸ್ನೇಹಿತರೇ, ನಾನು ಇದನ್ನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಿಂದ ಏರ್ ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅಲ್ಲದೇ ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೂ ಸಹ ಕೂಡ ಈ ಒಂದು ಹೇರ್ ಪ್ಯಾಕ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ತುಂಬಾ ಸುಲಭ. ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಹೇರ್ ಪ್ಯಾಕ್ನ ನಿಮಗೆ ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಹೇಳ್ಬಹುದು. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಮನೆಯಲ್ಲಿ ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಫಾಲೋ ಮಾಡಿ. ಅಕಸ್ಮಾತ್ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೋಡ್ಬೋದು ಸ್ನೇಹಿತರೆ, ಈ ಒಂದು ಓಮ್ ರೆಮಿಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಟೇಬಲ್ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲಿ ಸುಲಭವಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಅನ್ನೋದು ಸಿಗತ್ತೆ. ಅಂದರೆ ಅಗಸೆ ಬೀಜ, ಅಗಸೆ ಬೀಜ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಅದರ ಜೊತೆಗೇ ತಲೆ ಕೂದಲನ್ನು ಆರೋಗ್ಯಕರವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀಸನ್ಗೆ ನಾನು ಸುಮಾರು 1 ಟೇಬಲ್ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜವನ್ನು ಈ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಮೊದಲನೇದಾಗಿ ಪೌಡರ್ ಮಾಡ್ಕೊಳ್ಬೇಕು. ಸೊ ನಾನು ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಇದನ್ನು ನಾನು ಕ್ಲೀನಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ನೀವು ಪೌಡರ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ನೋಡ್ಬೋದು ಪೌಡರ್ನ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಮ್ಮೆ ತಲೆಗೆ ಹಾಕ್ಕೊಂಡ್ರೆ ಸಾಕು, ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ತಲೆ ಕೂದಲಲ್ಲಿ ಕಾಡುವಂಥ ಸಮಸ್ಯೆಗಳು ಸಹ ಕೂಡ ನಿವಾರಣೆ ಆಗೋದಕ್ಕೆ ಈ ಒಂದು ಹೇರ್ ಪ್ಯಾಕ್ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಸೊ ನಂತರ ನಾನು ಇದಕ್ಕೆ ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಪ್ಯಾಕೆಟ್ ಮೊಸರನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮಲ್ಲಿ ಯಾವುದಿರುತ್ತೋ ಸೊ ಅದನ್ನೇ ಯೂಸ್ ಮಾಡಿ. ಮನೆಯಲ್ಲಿ ಮಾಡಿರುವಂತಹ ಒಂದು ಮೊಸರು ಇದ್ದರೆ ಗಟ್ಟಿ ಮೊಸರು, ಸೊ ಅದನ್ನೇ ಯೂಸ್ ಮಾಡ್ಬೋದು. ಅದು ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಸಹ ಕೂಡ. ಸೊ ಎಲ್ಲರೂ ಮನೆಯಲ್ಲೂ ಇರೋದಿಲ್ವಲ್ಲ, ಸೊ ಆ ರೀಸನ್ಗೆ ನಾನು ಪ್ಯಾಕೆಟ್ ಮೊಸರನ್ನೇ ಯೂಸ್ ಮಾಡ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೋಡಿಕೊಂಡು ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ. ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದೊಳ್ಳೆ ಹೇರ್ ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ, ಮೀನ್ಸ್ ಒಂದೊಳ್ಳೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನ ಹದದಲ್ಲಿ ಈ ಒಂದು ಮಿಶ್ರಣ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಬೇಕು. ಇಲ್ಲ ಅನ್ನೋದಾದರೆ ಏನಾಗುತ್ತೆ, ತಲೆಯೆಲ್ಲ ಸಹ ಕೂಡ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಆಗ ತಲೆಯಲ್ಲಿ ನಿಲ್ಲುತ್ತೆ. ಇಲ್ಲ ಅನ್ನೋದಾದರೆ ಸ್ವಲ್ಪ ವಾಟರ್ ವಾಟರಿ ಆಗಿದ್ದರೆ ಏನಾಗುತ್ತೆ ಅಂದರೆ ಈ ರೀತಿ ತೊಟ್ಟಿಕೊಳ್ತಾ ಬರುತ್ತೆ ಸುತ್ತೂ. ಸೊ ಆ ರೀಸನ್ಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಸೊ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ, ಜಾಸ್ತಿ ಏನೂ ಬೇಡ. ಸೊ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಮೊಸರು ಅಷ್ಟೇ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೊಂದೊಳ್ಳೆ ಕಂಡೀಷ್ನರ್ ಆಗಿ ಸಹ ಕೂಡ ಕೆಲಸ ಮಾಡೋದ್ರಿಂದ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಸೊ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಮಿಶ್ರಣನ ಯಾವ ರೀತಿಯಪ್ಪ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು 1/2 ಗಂಟೆ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ಒಂದು 1/2 ಅವರ್ ಬಿಡಿ ಸಾಕು. ಒಂದು 30 ನಿಮಿಷ, 20-30 ನಿಮಿಷ ಬಿಟ್ಟು ನಂತರ ನೀವು ಆದಷ್ಟು ಮೈಲ್ಡ್ ಆಗಿರುವಂಥ ಶ್ಯಾಂಪೂ ಅಥವಾ ಸೀಗೆಕಾಯಿನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ, ಸೊ ಆಗ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೂ ಸಹ ಕೂಡ ಈ ಒಂದು ಹೇರ್ ಪ್ಯಾಕ್ ತುಂಬಾ ಒಳ್ಳೆಯದು. ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.